ಹಾಯ್ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಪಾರ್ಟ್ನರ್ಗೆ ಫುಲ್ಲು ರೆಸ್ಟ್ ಕೊಡೋಣ ಅನ್ಕೊಂಡೆ. ಲೋಡ್ ಬಂದ್ಬಿಡ್ತು. ಏನು, ನಿನ್ನೆ ಕ್ಯಾನ್ಸಲ್ ಆಗಿತ್ತು ನೈಟು ಲೋಡಿಂಗ್ ಕನ್ಫರ್ಮ್ ಆಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಮತ್ತೆ ಅದೇ ರೇಟ್ಗೆನೆ ಮತ್ತೆ ಅದೇ ಬಾಡಿಗೆ ಬಂದಿದೆ. ನಾನು ಅಷ್ಟರಲ್ಲೇ ಹೋಗಿ ಮನೆಗೆ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಹೋಗ್ಬಿಟ್ಟು ಬಂದೆ. ನಮ್ಮ ಪಾರ್ಟ್ನರ್ನ ರೆಡಿ ಮಾಡೋಣ ಅಂದ್ಕೊಂಡೆ, ಸ್ನಾನ ಮಾಡಿಸಿ ವಾಶ್ ಮಾಡ್ಸೋಣ ಅಂದ್ಕೊಂಡೆ, ಆಗಲಿಲ್ಲ. ನೋಡೋಣ, ನಮ್ಮ ಪಾರ್ಟ್ನರ್ಗೆ ಬೇಜಾರಾಗಿದೆ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಈ ಕಡೆಗೆ ಮಾಡಿಸ್ತೀನಿ. ಮಳೆ ಇರೋದ್ರಿಂದ ಮಾಡಿಸೋದು ತುಂಬ ಲೇಟ್ ಆಗುತ್ತೆ. ಸೊ ಬನ್ನಿ, ಲೋಡ್ಗೆ ಹೋಗೋಣ. ಗೈಸ್, ಏನು ಗೊತ್ತಾ, ನಾನಾಗಿ ನಾನು ಸುಮ್ಮನೆ ಇದ್ರು ಜನಗಳು ನನ್ನ ಬರ್ತಾ ಇಲ್ಲ ಸುಮ್ಮನೆ ಇರೋದು. ಯಾಕೆ ಗೊತ್ತಾ, ಮೊನ್ನೆ ಅಂಗಡಿ ಹೋಗಿದ್ನಲ್ಲ ಬಳ್ಳಾರಿ ಹತ್ರ, ನನ್ನ ಗಾಡಿಯಿಂದ ಶಿಫ್ಟ್ ಮಾಡ್ಕೊಳಕ್ ಬಂದವನ್ನೇ ಟಾಟಾ ಎಸ್ ಅವನು ಬುದ್ಬಿಟ್ಟ ಗಾಡಿ. ನೋಡಿ ಸ್ನೇಹಿತರೆ, ಈ ತರ ಗಲ್ಲಿ ಒಳಗಡೆ ಬಂದ್ಬಿಟ್ಟು ಲೋಡಿಂಗ್ಗೆ ಕರೀತಾರೆ, ಬಂದು ಫಸ್ಟೇ ನಿಂತ್ಕೊಳ್ಳಲ್ಲ. ಈ ತರ ಗಲ್ಲಿಗಳಲ್ಲಿ ಲೋಡ್ ಮಾಡಕ್ ಬರ್ತೈತೆ ಗಾಡಿ ಅಂದ್ರೆ ಫಸ್ಟೇ ಬಂದು ನಿಂತ್ಕೋಬೇಕು, ರಿಸೀವ್ ಮಾಡ್ಕೋಬೇಕು ಗಾಡಿನ, ಒಳಗಡೆ ಕರ್ಕೊಬೇಕು, ಲೋಡ್ ಮಾಡಿಸ್ಬೇಕು. ಅದ್ ಬಿಟ್ಬಿಟ್ಟು ಒಳ್ಳೆ ಹೈವೇ ತರ ಹೈವೇಲಿ ಹೋಗಿ ಏನೋ ದೊಡ್ಡದಾಗೆ 80 ಫೀಟ್ ರೋಡು ಇರೋ ತರ ಕರ್ಸ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಯಾರು ಪಾರ್ಟಿ ಇಲ್ಲ, ನಾವು ವೇಟ್ ಮಾಡ್ತಾ ಇದೀವಿ. ಇಲ್ಲಿ ಪೊಲೀಸ್ ಅವರೆಲ್ಲ ಇದಾರೆ, ಎತ್ತು ಗಾಡಿ ಎತ್ತು ಇಲ್ಲಿ ಹಾಕ್ಬೇಡ ಅಂತಾರೆ. ಜಾಗನೂ ಇಲ್ಲ ಬೇರೆ ಕಡೆ ಹಾಕೋದಕ್ಕೆ, ಏನ್ ಮಾಡೋದು, ಈ ತರ ಎಲ್ಲ ತೊಂದರೆ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ತರ ಎಲ್ಲ ಬಂದು ಲೋಡ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ವೇಟ್ ಮಾಡ್ಬೇಕು ಅಂದ್ರೆ ಸಖತ್ ಕಷ್ಟ. ಚಿಕ್ಕ ರೋಡಲ್ಲೆಲ್ಲ ಅಷ್ಟು ಮೈಂಡೇ ಓಡಲ್ಲ, ಹೆಂಗೆ ಗಾಡಿಗಳೆಲ್ಲ ಬಂದು ಬ್ಲಾಕ್ ಆಗ್ಬಿಟ್ರೆ ಅಷ್ಟೇ ನಮ್ಮ ಕತೆ ಮುಗೀತಿಲ್ಲ, ಎಲ್ಲರೂ ಭಯ ಸ್ಟಾರ್ಟ್ ಮಾಡ್ತಾರೆ ಸುಮ್ಮನೆ. ಗೈಸ್, ಏನ್ ಜಾಗ ಇದೆ, ಫರ್ನಿಚರ್ ಅಂಗಡಿ ಇದೆ ನೋಡಿ, ಇಲ್ಲೇ ಲೋಡಿಗೆ ಬಂದಿರೋದು. ಸೊ ನೆನ್ನೆ ನೈಟ್ ಲೋಡ್ ಆಗಿಲ್ಲ, ಇವಾಗ 11 ಗಂಟೆಗೆ ಲೋಡಿಗೆ ಹಾಕೊಂತ ಇದ್ದಾರೆ, ರಿವರ್ಸ್ ಬಿಡ್ತಾ ಇದ್ದೀನಿ ನೋಡಿ. ಇಂಥ ಸಂಧಿ ಒಳಗಡೆ ಬಂದು ಲೋಡ್ ಮಾಡ್ಬೇಕು ನಾವು. ಸೊ ನೆನ್ನೆ ಮಳೆ ಬಂದಿರೋ ಕಾರಣ ಇಲ್ಲೆಲ್ಲ ನೆಂದು ಬಿಟ್ಟೈತೆ. ಸೊ ಕಾಟನ್ ಬಾಕ್ಸ್ ಹಂಗೆ ಬಿಡಕ್ಕೆ ಹೇಳವ್ರೆ ನೋಡಿ, ಇದೆ ಲೋಡ್ ಆಗ್ತಾ ಇರೋ ಫರ್ನಿಚರು ಇಲ್ಲಿಂದನೇ ನೋಡಿ, ಇಲ್ಲಿ ಒಳಗಡೆ ಬಿಟ್ಟಿರೋದು ನಾನು. ಟೂ ವೀಲರು ಓಡಾಡ್ಬೋದು ಆಲ್ಮೋಸ್ಟು, ಅದು ಇಕ್ಕಟ್ಟಲ್ಲಿ ಓಡಾಡ್ಬೋದು, ಫ್ರೀಯಾಗಿ ಓಡಾಡೋಕ್ಕಾಗಲ್ಲ. ಇಷ್ಟೇ ಜಾಗದಲ್ಲಿ ಲೋಡ್ ಮಾಡ್ತಾ ಇರೋದು. ನಿನ್ನೆ ಗಣಪತಿ ಉತ್ಸವ ಇರೋದ್ರಿಂದ ಏನು ನಿನ್ನೆ ಎಲ್ಲ ವಿಸರ್ಜನೆ ಮಾಡ್ತಿದ್ರಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಕಡೆ ರೋಡು ಬ್ಲಾಕ್ ಮಾಡಿಬಿಟ್ಟಿದ್ರು. ನಾವು ಬರೋದು ಒಳಗಡೆ ಬಂದ್ಬಿಟ್ವು, ಆ ಗಲ್ಲಿ ರೋಡು ಏನು ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆ ರೋಡಲ್ಲಿ ಬಂದ್ಬಿಟ್ಟು ಬಂದು ನಿಲ್ಸಿದ್ವು, ನಿಲ್ಸಾದ್ಮೇಲೆ ಮಾಡ್ತೀವಿ 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 ಅಂತಾನೆ ಹೇಳ್ಕೊಂಡು ಬಂದರು. ಸಾಯಂಕಾಲ 6-7 ಗಂಟೆ ಆದರೂ ಮಾಡಲಿಲ್ಲ, ಎಲ್ಲ ಡೋರ್ ಶಟರ್ ಕ್ಲೋಸ್ ಮಾಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ರು. ಓನರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಫೋನು. ಸೊ ನನಗೆ ಯಾಕೋ ಬೇಜಾರಾಯಿತು, ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದೆ,
ಮಾಡಾದ್ಮೇಲೆ ಆಲ್ಟಿಂಗ್ ಆದ್ರೆ ಹಣ ಹಿಂಗೆ ಫೋನ್ ಮಾಡಿದಾಗ ಯಾರೋ ಒಬ್ರು ಅವ್ರ ಹುಡುಗರೇ ಬಂದು ಹೇಳಿದ್ರು ನಾಳೆ ಬೆಳಿಗ್ಗೆ ಇವಾಗ ಲೋನ್ ಮಾಡ್ತೀವಿ ನಾಳೆ ಬೆಳಿಗ್ಗೆ ಹೊರಡ್ಬೇಕಂತೆ ಬಿಡಲ್ಲ ಆಚೆಗೆ ಅಂತ. ಸರಿ ಆಯ್ತು ಅಂತ ಒಪ್ಕೊಂಡು ಬಟ್ ಇನ್ನೊಂದ್ಸತಿ ಅವರೇ ಓನರೇ ಬಂದ್ರು. ಬಂದಾದ್ಮೇಲೆ ಇವಾಗ ಆಗಲ್ಲ ಬೆಳಿಗ್ಗೆ ಮಾಡ್ತೀವಿ ಲೋಡು ಅಂತ ಹೇಳಿದ್ರು. ಅಣ್ಣ ಬೆಳಿಗ್ಗೆ ಅವ್ರಿಗೂ ಆಗಲ್ಲ ಅಣ್ಣ, ಇವಾಗ ಬಂದ್ಬಿಟ್ಟು ವೇಟ್ ಮಾಡಿ ಏನೋ ಅಣ್ಣ, ಆಲ್ಟಿಂಗ್ ಚಾರ್ಜ್ ಬೇಕಾದ್ರೆ ಕೊಡ್ತೀನಿ ಸೊ ನಾಳೆ ಕಳಿಸ್ತೀವಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಂಡೆ. ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರಿಗೂ ಹಂಗೆ ಹೇಳಿದೆ ಆಯ್ತು ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ಕೊಬಂದ್ರು. ಸೊ ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿದೆ, ಎತ್ತಲಿಲ್ಲ ಅವರು. ಸೊ ನನಗೆ ಯಾಕೆ ಬೇಜಾರಾಯ್ತು, ನಾನು ಹೊರಡೋಣ ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಸೊ ಅವರೇ ಬಂದರು, ಬಂದಾದ್ಮೇಲೆ ಲೋಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು 2 ಅವರ್ 3 ಅವರ್ ವೆಯ್ಟ್ ಮಾಡಿಸಿದ್ರು ಇಲ್ಲಿವರೆಗೂ. ಸೊ ಇವಾಗ ಲೋಡಿಂಗ್ ಬಿಟ್ಟಿದ್ದೀನಿ, ಲೋಡಿಂಗ್ ಆಗ್ತಾ ಇದೆ. ಸೊ ಇಲ್ಲಿಂದ ಏನು ತಿರುಚಿ ಲೋಡ್ ಏನು ಹೇಳಿದ್ನಲ್ವ, ತಿರುಚಿಗೆ ಹೋಗಬೇಕು. 450 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ. 20,000 ಬಾಡಿಗೆ ಪ್ಲಸ್ 1,000 ಆಲ್ಟಿಂಗ್ ಚಾರ್ಜು, ಬಟ್ ಎಷ್ಟು ಕೊಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಆಲ್ಟಿಂಗ್ ಚಾರ್ಜು 1,000 ಕೊಟ್ಟು ಇಸ್ಕೊ ಅಂತ ಹೇಳಿ ನಮ್ಮ ಟ್ರಾನ್ಸ್ಪೋರ್ಟ್ ಅವ್ರು ಹೇಳವ್ರೆ. ಸೊ ಇಲ್ಲಿಂದ ಹೊರಡಬೇಕು, ಲೋಡ್ ಮಾಡ್ಕೊಂಡು ಹೊರಡ್ತೀವಿ. ತಿರುಚಿಗೆ ಇಲ್ಲಿವರೆಗೂ ನಾನು ಒಂದು ಲೋಡು ಹೊಡೆದಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು ತಿರುಚಿಗೆ. ರೋಡ್ ಹೆಂಗಿದೆ ಅಂತ ಗೊತ್ತಿಲ್ಲ, ನನ್ನ ಪ್ರಕಾರ ಸೇಲಂ ರೋಡಲ್ಲಿ ಹೋಗ್ಬೋದು ಅನ್ಸುತ್ತೆ. ನೋಡೋಣ ಯಾವ ರೋಡಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಡೀಸೆಲ್ ಬಂದು ಡೀಸೆಲ್ಲು ಖರ್ಚು ಎಲ್ಲ ಹೋಗ್ತಾ ಮುಂದೆ ಹೇಳ್ತೀನಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಚಾನಲ್ಲು ಏನು 1,000 ಸಬ್ಸ್ಕ್ರೈಬ್ ಆಗಿದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಬಂದಿರೋದು ನ್ಯೂ ಕಮರು. ಸೊ ಇಷ್ಟೊಂದು ಬರುತ್ತೆ, ಇಷ್ಟೊಂದು ಬೇಗ ನನಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಸೊ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿಕೊಂಡು, ಲೈಕ್ ಮಾಡಿ, ಬರೀ ನೋಡಿದವರು ಸುಮ್ಮನೆ ಹೋಗ್ಬೇಡಿ, ಒಂದು ಲೈಕ್ ಮಾಡೋಗಿ. ನಾನು ಕಷ್ಟಪಟ್ಟು ಮಾಡಿರ್ತೀನಿ ವಿಡಿಯೋನ, ಅದು ಯಾವ ಥರ ನಾರ ಆಗಿರ್ಬೋದು, ನನ್ನ ಶ್ರಮಕ್ಕೊಂದು ಬೆಲೆ ಬೇಕು ಅಂದರೆ ಒಂದು ಲೈಕ್ ಹೊಡಿಲೇಬೇಕು ನೀವು. ಸೊ ಒಂದು ಲೈಕ್ ಆರ ಮಾಡೋಗಿ. ಸೊ ವಿಡಿಯೋದಲ್ಲಿ ಏನೇನಿದೆ, ಏನೇನು ಮಾಡಬೇಕು ಅನ್ನೋದು ಕಮೆಂಟ್ ಮಾಡಿ. ಕಮೆಂಟಲ್ಲಿ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಅಲ್ಲಿವರೆಗೂ ಓ ಚೆನ್ನಾಗಿದೆ, ಚೆನ್ನಾಗಿ ನೋಡ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಏನು ಬೇಕು ಅನ್ನೋದು ಪ್ಲಾನ್ ಬರಲ್ಲ, ನೀವು ಹೇಳಿದ್ರೆ ನಿಮ್ಗೆ ಗೊತ್ತಾಗೋದು. ಚೇಂಜಸ್ ಆಗಬೇಕು ಅಂದರೆ ನೀವು ಹೇಳಲೇಬೇಕು ಪ್ರತಿ ಒಂದು ವಿಡಿಯೋದಲ್ಲೂ. ನೀವು ಏನೇನು ಬೇಕು ಅನ್ನೋದನ್ನ ವಿಡಿಯೋ ನೋಡು, ಆದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ನೀವು. ಸೊ ಗೈಸ್, ಏನು ನಾವು ಲೋಡ್ ಮಾಡೋಕ್ಕೆ ಬಂದಿದ್ದೀವಲ್ವ, ಅದರ ಪಕ್ಕದಲ್ಲಿ ಇದು ಗ್ರೌಂಡ್ ಇತ್ತು. ನಿನ್ನೆವರೆಗೂ ಫುಲ್ಲು ಖಾಲಿ ಇಲ್ಲ, ಎಲ್ಲ ಮಕ್ಕಳೆಲ್ಲ ಕ್ರಿಕೆಟು ಅದು ಇದು ಆಟಾಡ್ತಾಯಿದ್ರು. ರಾತ್ರಿ ಬಂದಿರೋ ಮಳೆಯಿಂದ ನೋಡಿ, ಇಲ್ಲೆಲ್ಲ ನೀರು ಹಿಂಗೆ ತುಂಬ್ಕೊಂಡೈತೆ ಅಂದರೆ ಪಾಪ ಅವನ ಯಾರೋ ಹುಡುಗ ಈಜಾಡ್ತವನಲ್ಲಿ ನೋಡಿ ಫುಲ್ಲು ಹೆಂಗೆ ತುಂಬ್ಕೊಂಡೈತೆ. ಸ್ವಿಮ್ಮಿಂಗ್ ಮಾಡ್ತಾರೆ, ನಿನ್ನೆ ಎಲ್ಲ ಕ್ರಿಕೆಟ್ ಪ್ಲೇ ಗ್ರೌಂಡು, ಇವತ್ತೆಲ್ಲ ಸ್ವಿಮ್ಮಿಂಗ್ ಫುಲ್ಲು. ನೋಡಿ ಈ ಥರ ಇದ್ದಿದ್ದು ನಿನ್ನೆಲ್ಲಿ, ನೋಡಿ ಈ ಥರ ಆಗಿದೆ ಸ್ವಿಮ್ಮಿಂಗ್ ಫುಲ್. ಎಲ್ಲ ಕಡೆ ಮಳೆ ಆರ್ಬಿಟ್ಟ ಜಾಸ್ತಿ ಆಗ್ಬಿಟೈತೆ. ನೋಡಿ ಗೈಸ್, ಟಿಫನ್ ಮಾಡೋಕ್ಕೆ ಟಿಫನ್ ಹುಡುಕ ಬಂದಿದ್ದೀವಿ, ಇಲ್ಲಿ ಟಿಫನೇ ಸಿಗ್ತಿಲ್ಲ, ಬರೀ ಗುಡ್ಡೆ ಮಾಂಸ, ಮಟನ್ನು, ಚಿಕನ್ನು, ಬರೀ ಇದ್ದಾಗ ಹೊಡೆದು ಹೊಡೆದು ನೇದಾಗ ಕೊಟ್ಟ ರೈಸ್ ಮೇಲ್ಗೆನೆ ಊಟ ಮಾಡೋಕ್ಕಾಗಲ್ಲ ಇಲ್ಲಿ. ನೋಡಿ ಹೆಂಗಿದೆ ಗಲ್ಲಿ, ಎಲ್ಲ ಗಲ್ಲಿ ರೋಡ್. ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು, ಟಿಫನ್ ಸಿಗ್ಲಿಲ್ಲ. ಬೇಕ್ರಿಲಿ ಹೋಗ್ಬಿಟ್ಟು ಸ್ವಲ್ಪ ಸೈಡ್ಸ್ ತಗೋಬಂದು, ಇಲ್ಲಿ ಬರೀ ನಾನ್ ವೆಜ್ ಇರೋದು, ವೆಜ್ ಸಿಗ್ಲಿಲ್ಲ. ಸೊ ಇನ್ನೇನು ಹತ್ರದಲ್ಲೇ ಬಂದು ಸಾಕಾಗೋಯ್ತು. ನೋಡಿ ಇದೆ ಮತ್ತಂದ್ರೆ ಸೈಡ್ಸು. ಇವಾಗ ಇಲ್ಲಿಂದ ಏನು ಆಚೆ ಹೋಗೋವರೆಗೂ ಟಿಫನ್ ನಮ್ಗೆ ಯಾಕೋ ಇಷ್ಟ ಆಯ್ತಾ ಇರ್ಲಿಲ್ಲ, ಅದಕ್ಕೆ ಬೇಕ್ರಿಲಿ ಹೋಗ್ಬಿಟ್ಟು ತಗೊಂಬಂದ್ವಿ. ಸೊ ಗೈಸ್, ಲೋಡ್ ಎಲ್ಲ ಆಯ್ತು, ಇನ್ನೂ 4 ಐಟಮ್ ಬ್ಯಾಲೆನ್ಸ್ ಇತ್ತು. ಹಾಕೊಂಬು ಹಾಕೊಂಬ ಅಂತ ಇದ್ದಾರೆ, ಆಗಲ್ಲ ಅಣ್ಣ ಈಗಲೇ ಇದು ಜಾಸ್ತಿ ಆಗಿದೆ, ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ಅವ್ರು ಕೇಳ್ದೆಲ್ಲ ಹಾಕೊಂಬ ಅಂತವ್ರೆ, ನಾನು ಹಾಕಿಲ್ಲ. ಸೊ ಮುಂದೆ ಏನಾಗುತ್ತೆ ನೋಡೋಣ. ಲೋಡ್ ಆಯ್ತು, ಬಿಲ್ಲು ಬಂದೈತೆ, ಹೊರಟಿದ್ದೀವಿ ಇಲ್ಲಿಂದ. ನೋಡಿ ಇದೇ ಸಂದಿಲ್ ಹೋಗ್ಬೇಕು, ಇದೇ ಹಿಂಗೆ ಹೋಗ್ಬೇಕು. ಎಷ್ಟು ಒಂದು 1.5 ಕಿಲೋಮೀಟರ್ವರೆಗೂ ಹಿಂಗೆ ಇದೆ ರೋಡು. ಮಧ್ಯದಲ್ಲಿ ಬೈಕ್ ಏನಾರ ನಿಲ್ಸಿದ್ರೆ ಎಲ್ಲ ಎತ್ತಿಸ್ಬಿಟ್ಟು ತಗೊಂಡೋಗ್ಬೇಕು. ಕಾರ್ಖಾನೆಗಳನ್ನ ಬಿಟ್ಬಿಟ್ಟು ಬೆಂಗಳೂರಿಗೆ ನಾವು ಹೊಂದ್ಕೊಂಡು ಹೋಗ್ಬೇಕಾಯ್ತದೆ, ನಮಗೆ ಬೆಂಗಳೂರು ಯಾವತ್ತೂ ಹೊಂದ್ಕೊಳ್ಳಲ್ಲ.
ಸೊ ತುಂಬಾ ಕಷ್ಟ ಆಗುತ್ತೆ ಜೀವನ. ನನಗೆಲ್ಲ ಯೋಚನೆ ಮಾಡಿ ಬೆಂಗಳೂರಿಗೆ ಬರ್ತೀನಿ ದುಡಿತೀನಿ ಅನ್ನೋದೆಲ್ಲ ಭ್ರಮೆ. ಇವಾಗ ಏನು ಬೆಂಗಳೂರಲ್ಲಿ ಇಲ್ಲ ಗುರು, ಊರ್ ಕಡೆನೆ ಎಲ್ಲ ಚೆನ್ನಾಗಿರುತ್ತೆ. ನಾವೇನು ದುಡಿಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಊರಲ್ಲೇನೆ ಟೆನ್ಷನ್ ಇಲ್ದಂಗೆ. ಬಿ ಪಿ ಶುಗರ್ ಬರೋದೇ ಬೆಂಗಳೂರಿಗೆ ಬಂದ್ರೆ ಆಲ್ಮೋಸ್ಟ್, ಯಾಕೆಂದ್ರೆ ಟೆನ್ಷನ್ ಸ್ಟ್ರೆಸ್ ದುಡಿಬೇಕು ಬಾಳ್ಬೇಕು ಹಂಗ ಹಿಂಗೆ ಏನೇನೋ ಕನ್ಸ್ಕೊಂಡಿರ್ತಾರೆ. ಸೊ ಅವೆಲ್ಲ ಮರ್ತ್ಬಿಡಿ. ಇಲ್ಲೆಲ್ಲ ಅಲ್ಲೂ ಸ್ನೇಹಿತರೆ ನಾನೇ ಮೋಟರ್ ಮೇಲೆ ಹಚ್ಚಿದ ಬಂಕ್ ಅಲ್ಲಿ ಇವತ್ತು ಡೀಸೆಲ್ ಹಾಕ್ಸ್ತಾ ಇದೀವಿ. ಮಾಡಿ ಯಾಕೆ ಹೇಗೆ ಸೊ 5 ವರ್ಷದಿಂದ ಇದೇ ಬಂಕ್ ಅಲ್ಲಿ ನಾನು ಹಾಕ್ಸ್ತಾ ಇದ್ದಿದ್ದು. ನಮ್ ಸ್ಟ್ಯಾಂಡ್ ಇದ್ದಿದೆ ಅಲ್ಲಿ ಆಪೋಸಿಟ್ ಅಲ್ಲಿ. ಇವಾಗ ಬೇರೆಯವರು, ಮೊದಲು ಬಾಬಣ್ಣ ಅಂತ ಇದ್ರು, ಇವಾಗ ಬೇರೆ ತಗೊಂಡ್ಬಿಟ್ಟು. ಸೊ 7 ವರ್ಷ ಡೀಸೆಲ್ ಹಾಕ್ಸ್ತಾ ಇದೀವಿ. 87 ರೂಪಾಯಿ 88 ಪೈಸೆ ಐತಿ ಇಲ್ಲಿ. ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಸ್ಟ್ ಮಾಡಿ 2 ಅವರ್ 10 ಗಂಟೆ 11 ಗಂಟೆ ಮೇಲೆ ಬಿಡೋದು. ಇವಾಗ ಹೋಗೋಕ್ಕಾಗಲ್ಲ ಬೆಂಗಳೂರು, ಯಾಕೆಂದ್ರೆ ಟ್ರಾಫಿಕ್ ಇದೆ. ಸೊ ಅಡ್ಬ್ಲು ಅದು ತಗೊಂಡು ಅದು 1800 ಆಯ್ತು. ಅಡ್ಬ್ಲು ಆಯ್ತಾ ನಿಮ್ಮಲ್ಲಿ ಅಡ್ಬ್ಲು? ಅಡ್ಬ್ಲು ಸಿಟಿ ಅಲ್ವಾ? ಯೂರಿಯಾ ಯೂರಿಯಾ ಬಟಲ್ ಇದೇ ಮೋಟ್ರ್ ಮೇಲೆ ಹತ್ತು ಹೊಡೆದಾಕಿದ್ದಾನೆ. ಮಳ್ಳು ಬಜಾರ್ ಇತ್ತಲ್ಲ ಇದೇ ಮೋಟ್ರ್ ಮೇಲೆ ಹತ್ತಿ 19,000 ಫೈನ್ ಕಟ್ಟಿದ್ರು. ಕಾರ್ಡ್ ಕೊಡೋ ಮಸ್ಕೆ. ಹಲೋ ಕಾರ್ಡ್ ಕೊಡ್ಲ ಇದಲ್ಲ ಇದು ಪ್ಯಾನ್ ಕಾರ್ಡು ಮಾಮ ಇನ್ನೊಂದು ಕಾರ್ಡ್ ಐತೆ ನೋಡು. ಏನ್ ನೋಡ್ತಾ ಇದ್ದೀರಾ ನೀವು ಇವಾಗ ಬೆಂಗಳೂರಲ್ಲಿ ಇರೋದು ಇದು ದೃಶ್ಯ. 12:30 ಟೈಮು ಆದ್ರೂ ಕೂಡ ಬೆಂಗಳೂರು ಸಿಕ್ಕಾಪಟ್ಟೆ ಜಾಮು. ಸೊ ಯಾವಾಗ ಇವಾಗ ನಾವು ಇಲ್ಲಿಂದ ಹೋಗೋಣ ಅನ್ನೋ ಡೌಟಲ್ಲಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವಿಲ್ಲಿ ಇನ್ನೇನು 150 ಕಿಲೋಮೀಟರ್ ಹಿಂದೆ ಒಂದು ಟೋಲ್ ಸಿಕ್ತು, ಟೋಲ್ ಹತ್ರ ನಿಲ್ಸಿದೀವಿ ಟೀ ಕುಡಿಯಕ್ಕೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಏನ್ ಗೊತ್ತಾ ಡೌಟ್, ಇಲ್ಲಿ ಟಾಯ್ಲೆಟ್ ಇತ್ತು ಯೂಸ್ ಮಾಡಿದ್ವು. ಯಾರಾದ್ರೂ ಇರ್ತಾರೆ ಕಾಸು ಇಸ್ಕೊಂತಾರೆ ಅನ್ಕೊಂಡು, ಬಟ್ ಯಾರು ಇಲ್ಲ ಇಲ್ಲಿ, ಫ್ರೀ ಅನ್ಸುತ್ತೆ. ನಮ್ ಬೆಂಗಳೂರಲ್ಲಿ ಆಗಿದ್ರೆ ಗುರ್ತಾನೆ ಇರ್ಲಿಲ್ಲ, ಹಿಂಗೆಲ್ಲ ಆಗೋದಿಲ್ಲ ನಮ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅನ್ನೋದಕ್ಕಿಂತ ಚೆನ್ನಾಗೂ ಇದೆ. ಸೊ ನೋಡಿ ಪ್ಲಾಸ್ಟಿಕ್ ಒಂದೇ ಒಂದು ಟಾರ್ಪಲ್ ಹಾಕೊಂಡಿದ್ದೀವಿ, ಫರ್ನಿಚರ್ ಲೋಡ್ ಅಲ್ವಾ. ಆಮೇಲೆ ಆ ಇಕ್ಕಟ್ಟು ಆ ಇದರಲ್ಲಿ ನಮಗೆ ರೆಗ್ಸಿನ್ ಹಾಕೋಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಹಾಕೊಂಡು ಹೊರಟ್ಬಿಟ್ಟು ಬಂದು ಸೊ ಇಲ್ಲಿಂದ ಹೊರಡುವ ಸಮಯ. ಸೊ ಫ್ರೆಂಡ್ಸ್ ನೈಟು ಮಳೆ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಖತ್ತು ಮಳೆ ಇತ್ತು, ಬೆಂಗಳೂರು ಸಿಕ್ಕಾಪಟ್ಟೆ ಮಳೆ ಇದೆ. ಪಾರ್ಟಿ ಕೂಡ ಫೋನ್ ಮಾಡಿ ಹೇಳಿದರು, ಏನೋ ಅವ್ರ ಭಾಷೆ ತಮಿಳಲ್ಲಿ ಹೇಳಿದರು, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆಯಪ್ಪ, ಲೇಟ್ ಮಾಡ್ಬೇಡ ಹೊರಟ್ಬಿಡು ಅಲ್ಲಿಂದ ಅಂತ. ಸುಮಾರು ಕೃಷ್ಣಗಿರಿ ಹತ್ತತ್ರ ಸೇಲಂ ಬರೋವರೆಗೂ ಮಳೆ ಇತ್ತು. ಸೊ ಸೇಲಂಯಿಂದ ಈ ಕಡೆಗೆ ಬಂದಾದ್ಮೇಲೆ ಮಳೆ ಕಮ್ಮಿ ಅಂದರೆ ಈ ಕಡೆ ಮಳೆನೇ ಇಲ್ಲ ಆಲ್ಮೋಸ್ಟು, ಒಂದು 2 ಡೇಸ್ ಆಗಿರ್ಬೇಕು ಈ ಕಡೆ ಮಳೆ ಬಂದೆ. ಸೊ ಎಲ್ಲ ಮುಗಿದಿಲ್ಲಿ ಟೀ ಹಾಕೊಂಡು ಇಲ್ಲಿಂದ ಹೊರಡುವ ಸಮಯ. ನಮ್ಮ ಮುಸ್ಕೆಯನ್ನ ರೆಡಿ ಆಗ್ಬಿಟ್ಟವನೆ ಪಾಪ, ನೈಟೆಲ್ಲ ಹೊಡೆದ ಗಡಿನ ನಾನು ಮಲ್ಕೊಂಬಿಟ್ಟೆ. ಒಂದು 2 ಗಂಟೆ ಒಂದು ಕಾಲಿಗೆನೋ ಮಲ್ಕೊಂಬಿಟ್ಟೆ ನಾನು, ಅಲ್ಲಿಂದ ಇಲ್ಲಿವರೆಗೂ ಹೊಡೆದವನೆ, ಮುಂದೆನು ಅವನೇ ಓಡಿಸೋದು. ನೋಡಿ ಗೈಸ್, ನಮ್ಮ ಮುಸ್ಕಿ ದಾರಿ ತಪ್ಪಿದ ಮಗ, ದಾರಿ ತಪ್ಪಿಟ್ಟು ಬೇರೆ ರೋಡಿಗೆ ಬಂದ್ಬಿಟ್ಟು ಇದು ಯಾವುದೋ ಹಳ್ಳಿ ಒಳಗಡೆ ಎಲ್ಲ ಹೋಯ್ತವನೆ. ಮತ್ತೆ ಲೆಫ್ಟ್ ಹ್ಯಾಂಡು ಅಲ್ಲಿ ಮತ್ತೆ ರೈಟ್ ತಗೋಬೇಕು.
ಹಿಂಗೆಲ್ಲ ಬಂದ್ರೆ ಹಿಂಸೆ ಆಗ್ಬಿಡುತ್ತೆ ಗೈಸ್. ಫಸ್ಟ್ ನೋಡ್ಕೊಬಿಡ್ಬೇಕು ಈ ಲೊಕೇಶನ್ ಮ್ಯಾಪ್ ನೋಡ್ಕೊಂಡ್ಬಂದ್ರೆ ಹಿಂಗೆ ಆಗೋದು. ಅವಾಗ ಒಂದ್ಸತಿ ಹಿಂಗೆ ಆಗಿತ್ತಲ್ಲ, ಯಾವುದು ಕಾಕಿನಾಡ್ಗೆ ಹೋಗಿದ್ದಾಗೂ ಸೇಮ್ ಹಿಂಗೆ ಆಗಿತ್ತು. ಸೊ ಇವಾಗ ಈ ಟೈಮು ಹಿಂಗೆ ಆಗಿದೆ. ಮೆಲ್ಟ್ ಹೆಚ್ಚಾಗುತ್ತೋ ವಾದ ಮಾಡ್ತಾನೆ ಗುರು, ತಪ್ಪಾಗಿ ಬಂದ್ಬಿಡ್ತಾನೆ. ಏ ಇಲ್ಲ ಗುರು, ಲೊಕೇಶನ್ ಹಿಂಗೆ ತೋರಿಸಿದ್ದು ಅಂತಾನೆ. ಏನ್ ಹೇಳೋಣ. ಸೊ ಏನ್ ಅವಾಗ್ಲೇ ಹೈವೇಲ್ ಬಂದ್ವಲ್ಲ, ಹಂಗ ಹೋದ್ರೆ 160 ಕಿಲೋಮೀಟರ್ ಆಗುತ್ತೆ. ಸೊ 15 ಕಿಲೋಮೀಟರ್ ಉಳಿಸೋಕೋಸ್ಕರ ಇಲ್ಲಿ ಒಂದ್ ಚಿಕ್ಕ ಹಳ್ಳಿಲಿ 2 ಕಿಲೋಮೀಟರ್ ಸ್ವಲ್ಪ ಉತ್ತರಗಳು ಆಡ್ಬೇಕು. ಆಹಾ ನೋಡಿ ಗೈಸ್, ಇಲ್ಲಿ ಹೆಂಗೆ ಬೆಳೆಗಳು ಬೆಳೀತಾ ಇರೋದು ಬೆಂಕಿ ತರ. ಲೆಫ್ಟ್ ಅಲ್ಲಿ ಪಪ್ಪಾಯ, ರೈಟ್ ಅಲ್ಲಿ ಏನು ಜೋಳ ಹಾಕಿದ್ದಾರೆ. ಮುಂದೆ ಸುಮಾರು ಗಿಡಗಳು ಹಾಕಿದ್ದಾರೆ ನೋಡಿ. ಇಲ್ಲಿ ಗೆಣಸು, ಗೆಣಸಿನ ಗಿಡ ಹಾಕಿದ್ದಾರೆ. ಆಮೇಲೆ ಇಲ್ಲೇನೋ ಇದು ರಾಗಿ, ರಾಗಿ ನೋಡಿ, ರಾಗಿ ರಾಗಿ ಇದು ರಾಗಿ. ಮಿಶ್ರ ಬೆಳೆ ಬೆಳೀತಾರೆ ನೋಡಿ. ಇಲ್ಲಿ ಪಪ್ಪಾಯ ಗಿಡ, ಏನು ಚೆಂಡು ಹೂವು, ಗೆಣಸು, ಬಾಳೆ ನೋಡಿ. ಸುಮಾರು ಮಿಶ್ರ ಬೆಳೆ ಬೆಳೀತಾರೆ ಗೈಸ್ ತಮಿಳ್ನಾಡಲ್ಲಿ. ಇದ್ಯಾ ಗಿಡ ಮೆಕ್ಕೆಜೋಳ ಮೆಕ್ಕೆಜೋಳ ಗೈಸ್, ಮೆಕ್ಕೆಜೋಳ ಬೆಳೀತಾರೆ, ಮಾಮೂಲಿ ಜೋಳ ಬೆಳೀತಾರೆ. ಓ ನಿಧಾನ್ ನೋಡ್ರಲ್ಲ ಗೈಸ್, ನಮ್ಮ ಅಣ್ಣ ಫುಲ್ ಬೈಸ್ಕೋಬಿಟ್ಟ, ಅದ್ ಕಟ್ಕೋಬಿಡ್ತೀನಿ ನೋಡಿ. ಇದ್ಯಾವ್ದು ಗಿಡ ಇದು? ಅರ್ಶನ. ಅರ್ಶನ ನಿಂಗ್ ಬೆಳೀತಾರ ಗೈಸ್? ಅರ್ಶನ ಗಿಡ ಅಂತ ಇದು. ಅರ್ಶನ ಗಿಡ ಅಲ್ಲಕ್ನೆ ಅರ್ಶನ ಹೊಡಿಲ್ ಬರೋದು. ಅರ್ಶನ ಅದೇ, ಅದನ್ ಗಿಡ ಅಂತಾರ. ಗಿಡ ಅಂತಾರ ಕಣಿ ಅದನ್ನ. ಹೌದು, ಅದು ಎಕ್ಸ್ಪ್ಲೈನ್ ಮಾಡೋ ಪಪ್ಪ ಅವ್ರಿಗೆ ಗೊತ್ತಿರುತ್ತಾ? ನನಗ್ ಗೊತ್ತಿಲ್ಲ ಹೇಳು. ಆಯ್ತು, ಒಂದ್ ವರ್ಷ ವೇಟ್ ಮಾಡ್ಬೇಕಂತೆ ಗೈಸ್. ಅರ್ಶನ ಹಾಕ್ಬಿಟ್ಟು ಒಂದ್ ವರ್ಷ ವೇಟ್ ಮಾಡ್ಬೇಕಾ? ನನಗ್ ಗೊತ್ತಿಲ್ಲ ಗುರು. ಜೋಳ, ಜೋಳ ನೋಡಿ, ಜೋಳ ಕಡ್ಲೆ ಗಿಡ, ಜೋಳ. ಮೂರ್ ತಿಂಗಳು ಬೆಳೆ ಅಂತೇವಲ್ಲ, 3 ತಿಂಗಳಿಗೆ ಎಲ್ಲ ಕೈಗೆ ಕೊಂಬಿಡ್ತವೆ. ಅಂದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು ಅನ್ನೋ ಬಯಸೋರು ನಾವು. ಎಲ್ಲ ಇಲ್ಲ, ಎಷ್ಟು ಸುಮಾರು ನೋಡ್ಬೋದು, ಸುಮಾರು ಬೆಳೆಗಳು ಬೆಳೀತಾರೆ ಇಲ್ಲಿ. ಅದಕ್ಕೆ ಕೊಯಂಬತ್ತೂರ್ಗೆ ಡೈಲಿ ತರಕಾರಿ ಹೋಗೋದು ಇಲ್ಲಿಂದ. ಇಲ್ಲಿಂದ ಅಂತಲ್ಲ, ನಮ್ ನಗರ ಚಾಮರಾಜನಗರದಿಂದ ಜಾಸ್ತಿ ಹೋಗೋದು, ಬೇರೆ ಎಲ್ಲಿಂದ ಹೋಗಲ್ವಂತೆ. 28 ತರ ವೆಜಿಟೇಬಲ್ ಬೆಳೀತಾರ ನಮ್ ನಗರದಲ್ಲಿ. ಚಾಮರಾಜನಗರದವ್ರ ಯಾರ್ಯಾರು ಇದ್ರೆ ಕೇಳಿಸ್ಕೊಡ್ರಪ್ಪ, ನಗರ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ 28 ತರ ಬೆಳೆ ಬೆಳೀತಿರಂತೆ ನಿಮ್ ಚಾಮರಾಜನಗರ ಹುಡುಗನೇ ಹೇಳ್ತವನೆ. ಅಂಡ್ ಕೊಯಂಬತ್ತೂರ್ಗೆ ನಿಮ್ ಚಾಮರಾಜನಗರದಿಂದನೇ ಜಾಸ್ತಿ ತರಕಾರಿ ಸಪ್ಲೈ ಆಗದಂತೆ. ನಿಜನಾ? ನಿಜ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸುಳ್ಳಾಗಿದ್ರೆ ನಿಮ್ಗೆ ನಾಳೆ 2 ಡೇಟ್ ಕೆಪ್ಪಳ ಮೋಕ್ಷ ಆಗಿರ್ತವೆ. ನಿಜ ಆಗಿದ್ರೆ ಅವನಿಗೊಂದು ಬಿಸ್ಕೆಟ್ ಕೊಡಿಸ್ತೀನಿ, ಇಲ್ಲ ಚಾಕ್ಲೇಟ್ ಕೊಡಿಸ್ತೀನಿ, ಚಿಕ್ಕೊಂಡಿರ್ಲಿ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ. ಯಾವ್ದು ಇದು? ಅದೇ ಇದು, ಅದೇನ ಹೆಸರು ಬರ್ತದೆ ಕೈಯ ಗೈಸ್? ಏನ್ ಮರ ಹೇಳ್ರಿ ಇದು? ಹೌದು, ಏನದು ಗೈಸ್? ಈ ಗಿಡದ ಇಲ್ಲಿ ಇದು ಇದು ಏನ್ ಹೆಸರು ಹೇಳಿ ಗೈಸ್ ಇದು? ಮತ್ತೆ ಅದೇನು ಬ್ರೌನ್ ಕಲರ್ ಏನೋ ಬರುತ್ತಲ್ಲ, ಅದು ಐಸ್ ಕ್ಯೂಬ್ ತರ ಇರುತ್ತಂತ ಒಳಗಡೆ ಚೆನ್ನಾಗಿರುತ್ತೆ. ನಾನು ತಿಂದಿದ್ದೀನಿ, ಒಂದ್ಸತಿ ಟ್ರೈ ಮಾಡಿದ್ದೀನಿ, ಬಟ್ ಅದ ಹೆಸರು ಗೊತ್ತಿಲ್ಲ ನೋಡಿ. ಲೈನ್ ಗಿಡವು ಮರಗಳು, ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ತಮಿಳ್ನಾಡು ಹಳ್ಳಿ ಒಳಗಡೆ ಹೋಯ್ತಿರೋ ರೋಡ್, ಹಳ್ಳಿ ರೋಡ್ ನೋಡಿ ಹೆಂಗಿದೆ. ತಮಿಳ್ನಾಡು ರೋಡ್ಗಳನ್ನೆಲ್ಲ ಇಂಪ್ರೂವ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಯಾಕೆ ನಮ್ ಕರ್ನಾಟಕ ಇಂಪ್ರೂವ್ ಆಯ್ತಿಲ್ಲ ಗೈಸ್? ಯಾಕೆ ಯಾಕೆ ನಂಗೆ ತಲೆ ಕೆಟ್ಟೋಗಿದೆ. ಕರ್ನಾಟಕ ಬಗ್ಗೆ ಯೋಚನೆ ಮಾಡಿದ್ರೆ ಅರ್ಧ ಆಯುಸ್ ಕಮ್ಮಿ ಆಗೋಗುತ್ತೆ ಗೈಸ್. ಅದಕ್ಕೆ ನಾನು ಜಾಸ್ತಿ ಯೋಚನೆ ಮಾಡಲ್ಲ ಕರ್ನಾಟಕ ಬಗ್ಗೆ.
ಯಾಕೆಂದ್ರೆ ನಮ್ಮ ನಾಡು ನಮ್ಮ ನುಡಿ ಚಂದ, ಬಟ್ ನಮ್ಮ ರೋಡ್ಗಳು ಚೆನ್ನಾಗಿಲ್ಲ. ಅದಕ್ಕೆ ಸೊ ಆದಷ್ಟು ಬೇಗ ನಮ್ಮ ರೋಡ್ ಕೂಡ ನಂಬರ್ ಒನ್ ರೋಡ್ ಆಗ್ಲಿ, ಸ್ಟೇಟ್ ಹೈವೇಗಳಲ್ಲಿ ಚೆನ್ನಾಗಿರುತ್ತೆ. ನಮ್ಮ ಕರ್ನಾಟಕ ಯಾರಿಗಿಂತ ಏನ್ ಕಮ್ಮಿ ಇಲ್ಲ ಅಲ್ವಾ. ಸೊ ಹೈವೇನು ಕೂಡ ಬೇಗ ಇಂಪ್ರೂವ್ ಆಗ್ಬಿಡ್ಲಿ. ಲೆಫ್ಟ್ ಲೆಫ್ಟ್. ಸೊ ನೋಡಿ ಈ ರೋಡಲ್ಲಿ ಬರ್ಬೇಕಾಯ್ತು ನಮ್ಮ ಮಸ್ಕಿ, ಆ ರೋಡ್ ಹೊಂಟೋಗ್ಬಿಟ್ಟವನೆ. ಸೊ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಯ್ತಾ ಇರೋದೆ. ಹೇ ಗೈಸ್, ಹಾಯ್ ಸ್ನೇಹಿತರೆ, ನಿಮ್ಮ ಕಣ್ ಮುಂದೆ ಇವಾಗ ಒಂದು ನದಿ ಬರಲಿದೆ. ಅದು ಯಾವ ನದಿ ನೋಡಿ, ಕೊಲ್ಲಿ ಡ್ಯಾಮ್. ಕೊಲ್ಲಿ ಕೊಲ್ಲಿ ಡ್ಯಾಮ್ ಬ್ರೋ, ಕೊಲ್ಲಿ ಡ್ಯಾಮ್ ನೋಡಿ. ಡ್ಯಾಮ್ ರೋಡ್ ಇದು ಬಿಡ್ತೀವಿ ಮೇಲೆ ಮೇಲ್ ಸೇತುವೆ. ಇಷ್ಟೊಂದೆಲ್ಲ ನೀರ್ ಇಟ್ಕೊಂಡು ಯಾಕೆ ನೀರು ನೀರು ಅರ್ಥ ಆಯ್ತಿಲ್ಲ. ಸೊ ಇದು ನೋಡಿ ಎಷ್ಟು ಯಥೇಚ್ಛವಾಗಿ ನೀರಿಲ್ಲಲ್ಲ, ಸುಮಾರು ಐತೆ. ಯಾಕೆ ಯಾಕೆ ಬ್ರೋ, ಯಾರ ಇದ್ರೆ ಹೇಳಿ ಬ್ರೋ, ಯಾಕೆ ನೀವು ಹಿಂಗಿಲ್ಲ ಅನ್ನೋದು. ನೀರು ತುಂಬಾ ಇದೆಯಲ್ವಾ ಬ್ರೋ? ಇಲ್ಲಲ್ಲ ವೈ ಬ್ರೋ, ವೈ ಕೊಲ್ಲಿ ಡ್ಯಾಮ್ ಇನ್ನೇನು. ಕೊಲ್ಲಿ ಡ್ಯಾಮ್ ಇಂದ ಬಸ್ ಕೇವಲ 18 ಕಿಲೋಮೀಟರ್ ನಮ್ಮ ಏನು ಅನ್ಲೋಡ್ ಪಾಯಿಂಟ್. ಸೊ ಅಲ್ಲೇ ಮೀಟ್ ಆಗುವ ಈ ಕೊಲ್ಲಿ ಡ್ಯಾಮ್ ಎಲ್ಲ ನೋಡ್ಕೊಂಬಿಡಿ. ನೋಡಿ ಲೆಫ್ಟ್ ಅಲ್ಲಿ ಮರಳು ಕಾಣಿಸ್ತಾ ಇದೆ, ಅಡ್ಡಲ್ಲಿ ಮರಳು. ಗೈಸ್ ಫೈನಲಿ ರೀಚ್ಡ್ ಕುಂಭಕೋಣಂ. ಇದೇ ಹೋಟೆಲು, ಇದೇ ಹೋಟೆಲ್ಗೆ ಅನ್ಲೋಡಿಗೆ ಬಂದಿರೋದು ನಾವು. ಇಲ್ಲಿ ಬಂದ್ರೆ ಏನ್ ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ, ಅಯ್ಯೋ ಅಪ್ಪ, ಕನ್ನಡ ಕರ್ನಾಟಕ ಗಾಡಿ ನೋಡಿದ್ರೇನೆ ಒಂಥರ ಬೇಜಾರು ಮಾಡ್ಕೊಂತಾರೆ ಅವರು. ಇದೇನೋ ಗ್ಯಾಂಗ್ಸ್ಟರ್ ವಾರ್ ನಡೆಸ್ತಾವ್ರಿ. ಅನ್ಲೋಡಿಗೆ ಬಿಡೋಕೆ ರಿವರ್ಸ್ ಬಿಡು ಅಂತ ಹೇಳ್ತಾರೆ. ಟಾರ್ಪಲ್ ಓಪನ್ ಮಾಡಿದ್ರೆ ಎಲ್ಲ ಬಿದೋಗ್ಬಿಡುತ್ತೆ ಅಂತ ಹೇಳಿದ್ದೀನಿ. ರಿವರ್ಸ್ ಬಿಡಿ, ಹಾಫ್ ಆನ್ ಅವರ್ ವೇಟ್ ಮಾಡಿ ಅಂತ ಹೇಳ್ತಾರೆ. ಟಿಫನ್ ಇಲ್ಲಿ ಮಾಡೋದು ಅಂದರೆ ಇಲ್ಲಿ ಚಪಾತಿ ಸಿಗಲ್ವಂತೆ, ರೈಸ್ ಸಿಗುತ್ತಂತೆ. ಅಲ್ಲಿ ಮುಂದೆ ಹೋಗಿ ಟ್ರೈ ಮಾಡಬೇಕು. ಇಲ್ಲಿ ಯಾರೊಬ್ರು ಬರ್ತಾ ಇದ್ದಾರೆ, ಅವ್ರನ್ನ ಮೆಂಟ್ಲು ಅವ್ರ ಹತ್ರ ಮಾತಾಡಬೇಡ ಅಂತ ಹೇಳ್ತಾರೆ ಇಲ್ಲಿರೋರೇನೆ. ಪಾಪ ಇಲ್ಲಿನ ಪಾಪ ಇವರು ಇಲ್ಲೇ ಕೆಲಸ ಮಾಡೋದು ಇವರು. ಸೊ ಇಲ್ಲಿ ಅನ್ಲೋಡಿಗೆ ಬಂದಿದ್ದೀನಿ, ಏನಂತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ಧರ್ಮಸ್ಥಳದ ಪ್ರಸಾದ ಕೊಟ್ಟ ಕೊಡ್ತಾರೆ. ಇಷ್ಟ ಬ್ರೋ, ಎಷ್ಟ ಅಂದ್ರೆ ಗೊತ್ತಾ ಇಷ್ಟಕ್ಕೆ ಅಮೌಂಟು? 170. ಬ್ರೋ ಹೆಂಗಿದೆ ಊಟ? ಹೆಂಗದ್ಲ ಊಟ? ಕೈ ತೋರ್ಸ ಹೇಳು, ತೋರ್ಸ್ಲ ಬಲ್ಗೈಲಿ ತೋರ್ಸಲೆ. ಐವತ್ತು ತೋರ್ಸ್ಲ ಬಲ್ಗೈಲಿ. ಗೈಸ್ ಆಲ್ಮೋಸ್ಟ್ ಅನ್ಲೋಡ್ ಆಗ್ತಾ ಬರ್ತಿದೆ. ಇಲ್ಲಿನವರೇ ಅನ್ಲೋಡ್ ಮಾಡ್ತಾ ಇರೋದು, ಇಲ್ಲೇನು ವರ್ಕ್ ಮಾಡ್ತಾ ಇರಲ್ಲ. ಸೊ ಅಲ್ಲಿನವರೇ ವರ್ಕ್ ಮಾಡ್ತಾ ಇರೋದು, ಇಲ್ಲಿ ಅನ್ಲೋಡ್ ಮಾಡ್ತಾ ಇರೋದು. ಸೊ ಇದಕ್ಕೇನು ಕಾಸು ತಗೊಳಲ್ಲ ಅನ್ಸುತ್ತೆ, ನನಗೇನು ಅನ್ಲೋಡ್ ಅನ್ಲೋಡ್ ಮಾತಾಡಿಲ್ಲ. ಸೊ ಇದೇನು ಪೂರ್ತಿ ಬಿಲ್ಡಿಂಗ್ ಇದೆಯಲ್ವಾ, ಇದು ಹೋಟೆಲು, ಇವ್ರದೇನೆ ರೆಂಟ್ ಕೊಡೋದು ಬಾಡಿಗೆ ಲಾಡ್ಜು. ಸೊ ಇನ್ನೇನು ಫುಲ್ಲು ನೋಡಿ ಎಲ್ಲ ಅನ್ಲೋಡ್ ಆಗ್ತಾ ಬಂತು. ಮಳೆ ಇರೋದ್ರಿಂದ ಸ್ವಲ್ಪ ನೆಂದಿದೆ,
ಅದಕ್ಕೆ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಪೇಮೆಂಟ್ ಇಸ್ಕೋಬೇಕಾದ್ರೆ ನೋಡೋಣ ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಅಂತ. ಸೊ ನಿನ್ನೆ ಬೇರೆ 4 ಪೀಸ್ ಬಿಟ್ಟು ಬಂದಿದ್ದೀವಲ್ಲ, ಅದಕ್ಕೆ ಏನು ಮಾತಾಡ್ತಾರೋ ಅಂತಲೂ ಗೊತ್ತಿಲ್ಲ. ನೋಡೋಣ, ಇಲ್ಲಿಂದ ಅನ್ಲೋಡ್ ಆಯ್ತಿದ್ದಂಗೆ ಹೊರಡುವಾಗ ಅಮೌಂಟ್ ಕೇಳಬೇಕಾದ್ರೆ ಹೇಳ್ತಾರೆ. ಸೊ ಅಮೌಂಟ್ ಇಸ್ಕೊಂಡು ಏನೋ ಒಂದು ನಂಬರ್ ಕಳಿಸಿದ್ದಾರೆ ನಮ್ಮ ಆಫೀಸ್ ಕಡೆಯಿಂದ, ನಾನು ಆಫೀಸ್ ಹತ್ರ ಹೋಗಬೇಕು. ನೋಡಿ, ಪಾಯಿಂಟ್ ಇದೆ, 2ನೇ ಪಾಯಿಂಟು ದೊಡ್ಡದು ಶೋರೂಮು, ಇಲ್ಲಿ ಇವಾಗ ತೊಗೊಂಬಂದಿದ್ದಾರೆ ಅನ್ಲೋಡ್ ಮಾಡೋಕ್ಕೆ. ಸೊ ಇಲ್ಲಿ ಬಿಡಿಸಿ ಏನಿಲ್ಲ, ಅಲ್ಲಿಂದ ಒಂದು 100 ಮೀಟ್ರ್ ಅಲ್ವಾ, ಅದಕ್ಕೆ ಏನು ಕೇಳಲಿಲ್ಲ, ಜಾಸ್ತಿ ಆಗಿದ್ದಿದ್ರೆ ಕೇಳ್ತಿದ್ದೆ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ, ಏನು ಇರಬೇಕು ಎಲ್ಲ ಸಿಗುತ್ತೆ ಇಲ್ಲಿ. ಮನೆಯದು ಬೀರು ಫರ್ನಿಚರು ಪೂಜೆ ಏನು ಪೂಜೆದು ಬರುತ್ತಲ್ವ ಅದು ನೋಡಿ, ಮೇರೋದು ಯಾವ್ಯಾವ ಥರ ಬೇಕು ಎಲ್ಲ ಐತೆ, ದೊಡ್ಡದು ಶೋರೂಮ್. ಅದಕ್ಕೆ ಅಷ್ಟೊಂದು ಜನ ಕೆಲಸದವ್ರು ಅವ್ರೆ. ಇಲ್ಲಿಗೆ ಬೆಂಗಳೂರು ಟು ಕುಂಭಕೋಣಮ್ ಟ್ರಿಪ್ ಮುಗಿದಿದೆ. ಟೋಟಲ್ಲು 7,000 ರೂಪಾಯಿ ಪ್ಲಸ್ 1,800 ಡೀಸಲು, 1,800 ಡೆಫ್ ಆಯಿಲು ಆ್ಯಂಡ್ 1,100 ರೂಪಾಯಿ ಕಮಿಷನು, ನಮ್ಮದು ಒಂದು 200 ರೂಪಾಯಿ ಖರ್ಚು, 1,500 ರೂಪಾಯಿ ಟೋಲು, ಟೋಟಲ್ 12,000 ರೂಪಾಯಿ ಖರ್ಚಾಗಿದೆ, 900 ರೂಪಾಯಿ ಮಿಕ್ಕಿದೆ. ಸೊ ಇಷ್ಟು ಹೇಳುತ್ತಾ ನಮ್ಮ ಈ ಏನು ಪ್ರಯಾಣ ಇದೆ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾ ಬಾಯ್. ಹಾಗೂ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ಎಲ್ಲರೂ ಒಂದೊಂದು ಲೈಕ್ ಮಾಡ್ಬಿಟ್ರಪ್ಪ.